ಇನ್ನು ನ್ಯಾಯಾಂಗ ಭ್ರಷ್ಟಾಚಾರದ ತನಿಖೆ ಕುರಿತ ಪಿಐಎಲ್ ವಜಾ ಆಗಿದೆ. ಕಾಮಿನಿ ಜೈಸ್ವಾಲ್ ಪ್ರಶಾಂತ್ ಭೂಷಣ್ ಸಲ್ಲಿಸಿದಂತಹ ಪಿಐಎಲ್ ನ ಈಗ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಸುಪ್ರೀಂ ಕೋರ್ಟ್ ನ ಘನತೆಗೆ ಧಕ್ಕೆ ಉಂಟು ಮಾಡುವಂತಹ ಉದ್ದೇಶ ಹೊಂದಿದ್ದು ಹೀಗಾಗಿ ಈ ಒಂದು ಕಾನೂನು ಅಡಿಯಲ್ಲಿ ಪಿಐಎಲ್ ಅನ್ನು ವಜಾ ಮಾಡಲಾಗಿದೆ. ಪಿಐಎಲ್ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿರುವಂತಹ ಸುಪ್ರೀಂ ಕೋರ್ಟ್ ವೈದ್ಯಕೀಯ ಸೀಟ್ ಹಗರಣದ ಬಗ್ಗೆ ಎಸ್ಐಟಿ ತನಿಖೆ ಆಗಬೇಕು, ಎಸ್ಐಟಿ ತನಿಖೆ ಕೋರಿ ಪಿಐಎಲ್ ಸಲ್ಲಿಸಿದಂತಹ ಪ್ರಶಾಂತ್ ಭೂಷಣ್ ಇನ್ನು ಪಿಐಎಲ್ ಸಲ್ಲಿಸಿದ್ದಂತಹ ವಕೀಲರ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಳ್ಳೋದಕ್ಕೆ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿಲ್ಲ. ಇನ್ನು ವೈದ್ಯಕೀಯ ಸೀಟ್ ಹಗರಣದ ಬಗ್ಗೆ ಎಸ್ಐಟಿ ತನಿಖೆ ಆಗಬೇಕು ಅಂತ ಕೋರಿ ಈಗಾಗಲೇ ಪ್ರಶಾಂತ್ ಭೂಷಣ್ ಮತ್ತು ಜೈಸ್ವಾಲ್ ಅವರಿಗಾಗಲೇ ಪಿಐಎಲ್ ಅನ್ನು ಸಲ್ಲಿಸಿದ್ರು. ಆದರೆ ಇದನ್ನು ವಜಾಗೊಳಿಸಿರುವಂಥ ಸುಪ್ರೀಂ ಕೋರ್ಟ್ ಇದನ್ನು ಸುಪ್ರೀಂ ಕೋರ್ಟ್ನ ಘನತೆಗೆ ಧಕ್ಕೆ ತರೋ ಉದ್ದೇಶದಲ್ಲಿ ಈ ರೀತಿಯಾದಂಥ ಒಂದು ಪಿಐಎಲ್ ಅನ್ನು ಹಾಕಲಾಗಿದೆ. ಜೊತೆಗೆ ನ್ಯಾಯಾಂಗದಲ್ಲೂ ಕೂಡ ಭ್ರಷ್ಟಾಚಾರದ ವಿರುದ್ಧ ಈಗಾಗಲೇ ಆಕ್ಷೇಪವನ್ನು ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ಪ್ರಶಾಂತ್ ಭೂಷಣ್ ದನಿಯನ್ನು ಎತ್ತಿದ್ರು. ಈ ಒಂದು ಸಂದರ್ಭದಲ್ಲಿ ಪಿಐಎಲ್ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಕಾಮಿನಿ ಜೈಸ್ವಾಲ್ ಮತ್ತು ಪ್ರಶಾಂತ್ ಭೂಷಣ್ ಪಿಐಎಲ್ ಅನ್ನು ಸಲ್ಲಿಸಿದರು. ಇದಾದ ಬಳಿಕ ಈಗ ಆ ಪಿಐಎಲ್ ಅನ್ನು ವಜಾಗೊಳಿಸಿರುವಂಥ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನ ಘನತೆಗೆ ಧಕ್ಕೆ ತರುವಂಥ ಉದ್ದೇಶದಲ್ಲಿ ಇದೇ. ಹೀಗಾಗಿ ಇದನ್ನು ಯಾವುದೇ ರೀತಿಯಾಗಕ್ಕೂ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಅಲ್ಲ ಅಂತ ಪಿಐಎಲ್ ಅನ್ನು ವಜಾಗೊಳಿಸಿದೆ. ಇನ್ನು ಎಸ್ಐಟಿ ತನಿಖೆ ಕೋರಿ ಪಿಐಎಲ್ ಅನ್ನು ಸಲ್ಲಿಸಿದ್ದಂಥ ಪ್ರಶಾಂತ್ ಭೂಷಣ್ ಹೀಗಾಗಿ ಇದರ ನ್ಯಾಯಾಂಗ ನಿಂದನೆ ವಿಚಾರ ಕೂಡ ಇತ್ತು. ಇದರಲ್ಲಿ ನ್ಯಾಯಾಂಗ ನಿಂದನೆ ಅಲ್ಲದೆ ಇನ್ಫ್ಯಾಕ್ಟ್ ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಇದೆ ಅನ್ನುವಂಥ ಮಾತು ಕೂಡ ಇತ್ತು. ಹೀಗಾಗಿ ಇದನ್ನು ನ್ಯಾಯಾಂಗ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಘನತೆಗೆ ಧಕ್ಕೆ ತರುವಂಥ ಉದ್ದೇಶ ಇದೆ. ಹೀಗಾಗಿ ಇದನ್ನು ವಿಚಾರಣೆಗೆ ಸ್ವೀಕರಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅವರ ಪಿಐಎಲ್ ಅನ್ನು ವಜಾ ಮಾಡಿದೆ.